ಹೀಗಾಗಿ ಎಷ್ಟೋ ಹೇಗೆ ಸರ್ ಇದು ಫೇಕು ಅಂತ ಕಂಡು ಅಲ್ಲೇ ಅಲ್ಲೇ ಅದೇ ನಾನು ಹೇಳಿದ್ನಲ್ಲ ಇಂಥದನ್ನು ಹುಡುಕಬೇಕಾಗುತ್ತೆ ಸರ್. ಮಾಹಿತಿ ನೀಡುವಂಥ ವೆಬ್ಸೈಟಲ್ಲಿ ಯಾರೋ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾವು ಮಾಹಿತಿ ಕೊಡ್ತೀವಿ ಅಂತ ಯಾರೂ ಹೇಳಲ್ಲ. ಯಾಕಂದರೆ ಕತಾರವರಾಗಲಿ ಫಿಫಾದವರಾಗಲಿ ಏನಿರುತ್ತೆ ಆಸಕ್ತಿ ಇರೋರು ಮಾತ್ರ ಅಲ್ಲಿ ಬರ್ತಾರೆ ಅಂತ ಗೊತ್ತಿರುತ್ತೆ. ಬಂದಾಗ ಆಯಿತು ಏನೋ ಮಾಹಿತಿ ಏನೋ ಒಂಥರ ಬೇಸಿಕ್ ಇನ್ಫಾರ್ಮೇಷನ್ ಪಬ್ಲಿಕ್ ಡೊಮೈನಲ್ಲಿ ಸಿಗುವಂಥದ್ದೇ ಅವ್ರು ಕೊಡ್ತಾರೆ. ನಿಮ್ಮ ಮೀಡಿಯಾ ನೋಡಿದ್ರು ಅದೇ ಸಿಗುತ್ತೆ, ವೆಬ್ಸೈಟ್ ನೋಡಿದ್ರು ಅದೇ ಸಿಗುತ್ತೆ, ಏನಂದರೆ ನಿಮ್ಗೆ ಒಂದು ಕಡೆ ಎಲ್ಲವೂ ಸಿಗುತ್ತೆ. ಸೊ ಅಧಿಕೃತವಾದ ವೆಬ್ಸೈಟ್ ಅಂದಾಗ ಮೋಸ ಹೋಗೋದು ತಪ್ಪುತ್ತೆ. ಅಥವಾ ಸರ್ಕಾರ ಏನು ಹೇಳುತ್ತೆ ಈಗ ಶಾರ್ಟ್ ಟರ್ಮ್ಗೆ ಅಂತ ನೀವು ಹೋಗ್ತಾ ಇದ್ರಿ, ಆ ಥರ ವೀಸಾ ಏನಿದೆ, ನೀವು ಟೂರಿಸ್ಟ್ ವೀಸಾ ಮೇಲೆ ಹೋಗ್ಲಿಕ್ಕೆ ಸಾಧ್ಯನಾ, ಅಥವಾ ಬೇರೆ ಯಾವ್ದಾರ ವೀಸಾ ಅಂತ ಕೊಡ್ತಾ ಇದ್ದಾರಾ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, COVID-19 ಟೆಸ್ಟ್ ಆಗಿರಬೇಕಾ, ಅಥವಾ ಇಲ್ಲದೇವರು ನಡೆಯುತ್ತಾ, ಅಥವಾ ವ್ಯಾಕ್ಸಿನೇಷನ್ ಆಗಿರಬೇಕಾ, ಏನೇನು ಅಂತ ಒಂದು ನಿಯಮ ನೀತಿ ನಿಬಂಧನೆಗಳು ಎಲ್ಲ ಹಾಕ್ಕೊಂಡಿರ್ತಾರೆ. ಇದಕ್ಕೆ ಯಾರೋ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಕೊಡ್ತೀವಿ ಅಂತ ಹೇಳೋದು. ಆಮೇಲೆ ಪ್ರವಾಸೋದ್ಯಮ ಆಯ್ತಪ್ಪ, ನೀವು ಇಲ್ಲಿ ಬಂದರೆ ನಮ್ಮ ಪ್ರವಾಸದ ಉದ್ಯಮದ ಅಧಿಕೃತ ವೆಬ್ಸೈಟ್ ಇದೆ, ನೀವು ಅದನ್ನು ನಾವು ನೋಡ್ಬೋದು. ಸುತ್ತಮುತ್ತ ಏನೇನಿದೆ ಎಲ್ಲೆಲ್ಲಿದೆ ಅಂತ ಅದೆಲ್ಲ ಅಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಒಂದು ಆ ಥರ ಲಿಂಕ್ಸ್ ಕೊಡ್ತಾ ಹೋಗಿರ್ತಾರೆ, ನಮ್ಮ ಕಲ್ಚರ್ ಹೇಗೆ, ನಮ್ಮ ಟೆಂಪ್ರೇಚರ್ ಹೇಗೆ, ನೀವು ಬಂದರೆ ಏನು ಮಾಡ್ಬೋದು ಏನು ಮಾಡಬಾರ್ದು, ಇದು ಸಾಧಾರಣವಾಗಿ ಎಲ್ಲ ದೇಶದ ವೆಬ್ಸೈಟ್ನಲ್ಲೂ ಕೊಟ್ಟೆ ಕೊಡ್ತಾರೆ. ಅಲ್ಲಿ ಯಾರೂ ಈ ಥರ ಕಂಡೀಷನ್ ಹಾಕಲ್ಲ, ನಿಮ್ಮ ಫೋನ್ ನಂಬರ್ ಕೊಡಿ ಕಾಲ್ ಮಾಡ್ತೀವಿ, ಇಮೇಲ್ ಕೊಡಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಒಂದು ಆ ತಕ್ಷಣ ನೋಡಬೇಕು. ಆಮೇಲೆ ಎರಡನೇದಾಗಿ ಇಲ್ಲಿ ಅಡ್ರೆಸ್ ಬದಲಾವಣೆ ಆಗಿರುತ್ತೆ. ನೀವು ಟೈಪ್ ಮಾಡಿರೋದು ಗೂಗಲ್ನಲ್ಲಿ ಫಿಫಾದ ಅಧಿಕೃತ ವೆಬ್ಸೈಟ್ ಅಂತ ನೀವು ಟೈಪ್ ಮಾಡಿದರೂ ಕೂಡ, ಅಲ್ಲೇ ಅಧಿಕೃತ ವೆಬ್ಸೈಟ್ ಅಂತ ತೋರಿಸಿದ್ರು ಕೂಡ, ನಿಮ್ಮ ರೀಡೈರೆಕ್ಟ್ ಆಗೋದು ಯಾವುದೋ ಒಂದು ಫೇಕ್ ವೆಬ್ಸೈಟ್. ಸೊ ಆ ಫೇಕ್ ವೆಬ್ಸೈಟಲ್ಲಿ ಇಂಥದ್ದೆಲ್ಲ ಮಾಹಿತಿ ಕೇಳಿದ್ರೆ, ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಅಥವಾ ನಿಮ್ಗೆ ಫೋನ್ ಮಾಡ್ತೀವಿ, ಅಥವಾ ಇನ್ನೇನೋ ಮಾಡ್ತೀವಿ ಅಂತಂದರೆ ಸ್ವಲ್ಪ ಇದು ಸರಿಯಲ್ಲ, ಇದು ಯಾವುದೋ ಫೇಕ್ ವೆಬ್ಸೈಟ್ ಇರ್ಬೋದು ಅಂತ. ಎರಡನೇದಾಗಿ ಎಷ್ಟೋ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಆಸ್ಟ್ರೇಲಿಯಾ ಆಗಿರ್ಬೋದು, ಬೇರೆ ದೇಶದಲ್ಲಿ ಸಾಮಾನ್ಯವಾಗಿ ಯಾರು ತುಂಬ ಜನ ಪ್ರವಾಸಿಗರು ಇಂಥ ಕಡೆ ಹೋಗ್ತಾರೆ, ಅಲ್ಲಿರುವಂಥ ಸರ್ಕಾರಗಳೇ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಟಿ ವಿನಲ್ಲಿ ಬಂದು ದಯವಿಟ್ಟು ಇಂಥ ಮೋಸದ ವೆಬ್ಸೈಟಿಗೆ ಹೋಗಿ ಮೋಸ ಹೋಗಬೇಡಿ ಅಂತ ಅವರು ಕೂಡ ವಿವರಣೆ ಕೊಟ್ಟಿದ್ದಾರೆ. ಸೊ ಇದು ಶುರುವಾಗಿದ್ದ ವೆಬ್ಸೈಟಿಂದ. ಸೊ ಆಯಿತು, ಇದು ವೆಬ್ಸೈಟನ್ನು ಏನೋ ಮಾಡಿದ್ರು, ಆಯಿತು ಅಲ್ಲಿ ಮಾಹಿತಿ ಕೊಟ್ಟರು, ದಾರಿ ತಪ್ಪಿಸಿದ್ರು, ಆಮೇಲಿಂದ ನಮಗೆ ಆಫರ್ ಇದೆ ಅದಿದೆ ಇದಿದೆ ಅಂತೆಲ್ಲ ಹೇಳಿ ಮೋಸ ಮಾಡಿದ್ರು, ಇದೆಲ್ಲ ಆಯಿತು. ನೆಕ್ಸ್ಟು ನಿಮಗೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ ಅಂತ ಗೊತ್ತಾಯಿತು ಅವ್ರಿಗೆ, ಅಥವಾ ಏನೋ ಒಂದು ದುಡ್ಡಿಲ್ಲ, ಅಥವಾ ಏನೋ ಒಂದು ಕಾರಣಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗಾದರೆ ಹೇಳ್ತಾರೆ ನೋಡಿ, ಲಾಟ್ರಿ ಸ್ಕೀಮ್ ಇದೆ, ಅದು ಕೋಟ್ಯಾಂತರ ರೂಪಾಯಿ ಬಹುಮಾನ ಬಂದ್ಬಿಡುತ್ತೆ. ಸೊ ನಿಮ್ಮ ಹೆಸರು ಹಾಕಿ, ನಿಮ್ಗೆ ಕಳ್ಕೊಳ್ಳೋದೇನು, ನಿಮ್ಮ ಫೋನ್ ನಂಬರ್ ಹಾಕಿ ಕಳ್ಕೊಳ್ಳೋದೇನು, ಬಂದರೆ ನಿಮಗೆ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡಿ, ಇಷ್ಟೇ ಅಲ್ವಾ ಅಂತ ಎಷ್ಟೋ ಜನ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀರಾ, ಹೆಸರು ಕೊಟ್ಟಿದ್ದೀರಾ, ಪಾಸ್ಪೋರ್ಟ್ ಕೊಟ್ಟಿದ್ದೀರಾ, ಅವನು ಏನೇನು ಬೇಕೋ ಎಲ್ಲ ನಯವಾಗಿ ಮಾತಾಡ್ತಾನೆ, ಎಲ್ಲ ಮಾಹಿತಿ ತೊಗೊಂಡಿದ್ದಾನೆ. ಆದರೆ ಅಧಿಕೃತವಾದ ಫೀಫಾ ಅಥವಾ ಕತಾರ್ನವರು ನಡೆಸಿದಂಥ ಯಾವುದೇ ಲಾಟರಿ ಅಲ್ಲ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.